ಕಲಬುರಗಿಯಲ್ಲಿ ಲೈಂಗಿಕ ದೌರ್ಜನ್ಯ ಮುಂದುವರಿತಾ ಇದೆ। ಮೇಲಿಂದ ಮೇಲೆ ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಾನೆ ಇದ್ದಾವೆ। ದೌರ್ಜನ್ಯ ಎಸಗಿದವರನ್ನ ಗಲ್ಲಿಗೇರಿಸಲಿಕ್ಕೆ ಇದೀಗ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ। ನಗರದ ಪ್ರಮುಖ ರಸ್ತೆಗಳಲ್ಲಿ ಗಲ್ಲಿಗೇರಿಸಿದ ಪ್ರಕೃತಿಗಳನ್ನು ಹೋರಾಟದ ವೇಳೆಯಲ್ಲಿ ಮೆರವಣಿಗೆ ಮಾಡಿದ್ದಾರೆ। ಗಲ್ಲಿಗೇರಿಸಿದ ಪ್ರತಿಕೃತಿಯನ್ನು ದಹಿಸಲಿಕ್ಕೆ ಮುಂದಾದಾಗ ಪೊಲೀಸರು ತಡೆ ಹಿಡಿದಿದ್ದಾರೆ। ಪ್ರತಿಭಟನಾಕಾರರನ್ನು ಆ ಪ್ರತಿಕೃತಿಗಳನ್ನು ದಹಿಸಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಲಬುರಗಿ ಪೊಲೀಸರು ತಡೆ ಹಿಡಿದಿದ್ದಾರೆ। ಸರ್ಕಾರದ ವಿರುದ್ಧ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ। ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮುರುಗೇಶ್ ಸಚಿವ ಮುರುಗೇಶ್ ನಿರಾಣಿ ಅವರು ಕಾಣೆಯಾಗಿದ್ದಾರೆ। ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಸಚಿವರು ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ಕಾಣೆಯಾಗಿದ್ದಾರೆ। ಸರ್ಕಾರ ಸತ್ತು ಹೋಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ। ಕರ್ನಾಟಕ ಸೈನ್ಯ ವತಿಯಿಂದ ಇವತ್ತು ಬಾಬು ಜಗಜೀವನ್ ಸ್ಟ್ಯಾಚ್ಯೂಲಿಂದ ಎರಡು ರಾಕ್ಷಸಿ ಮೂರ್ತಿ ಮಾಡ್ಕೊಂಡು ಬರ್ತಾ ಇದ್ದೀವಿ। ಬಂದು ತಿಮ್ಮಪ್ಪರಿಗೆ ಅವರಿಗೆ ಉಗ್ರ ಹೋರಾಟ ಮಾಡಿ ನಮ್ಮ ಎಲ್ಲ ಅಕ್ಕ ತಂಗಿಯವರು ಕಲಿತು ಬೆಂಕಿ ಹಚ್ಚೋಂಥ ಅವ್ನಿಗೆ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಬಂದು ತಡೆ ಹಿಡಿದು ಇವರಿಗೆ ಬೆಂಕಿ ಹಚ್ಚಬಾರ್ದು ಅಂತ ಹೇಳಿ ನಮ್ಮ ಜೊತೆ ನಮ್ಮ ವಾದ ವಿವಾದ ಮಾಡಿ ಕಸ್ಕೊಂಡಿದ್ದಾರೆ। ಆದರೂ ಕೂಡ ನಾವು ಇಲ್ಲಿವರೆಗೆ ಪ್ರತಿಭಟನೆ ಬಿಟ್ಟಿಲ್ಲ, ಇನ್ನು ಮುಂದೆ ಬಿಡೋಂಗಿಲ್ಲ। ನಮ್ದು ಏನು ವಿಚಾರಪ್ಪ ಅಂದರೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಅವರು ನಮ್ಮ ಕಲಬುರಗಿ ಉಸ್ತುವಾರಿ ಅವರು ಕಾಣೆಯಾಗಿದ್ದಾರೆ, ಕಳೆದಿದ್ದಾರ ಏನು? ಈ ಆಳಂದ ಗ್ರಾಮದಲ್ಲಿ ಒಂದು ಮಹಿಳೆಗೆ ಅನ್ಯಾಯ ಆಗಿದೆ, ಕೇಳೋಕ್ಕೆ ಯಾರು ದಿಕ್ಕಿಲ್ವಾ? ಸರ್ಕಾರ ಜೀವಂತ ಇದೆಯಾ ಸತ್ತಿದೆಯಾ? ಅಲ್ಲ, ಬೇರೆ ಬೇರೆ ಶ್ರೀಮಂತರಿಗಾದರೆ ಬೇರೆ ಬೇರೆ ಒಳ್ಳೆ ಕುಟುಂಬ ಆದರೆ ಎಲ್ಲರೂ ಓಡೋತ್ರಿ, ಸಾವಿರ ಕಾರ್ ತೊಗೊಂಡು ಸಾವಿರ ಮಂದಿ ಹೋಗಿ ಶಾಂತಿ ಆಯ್ತ್ರಿ, ಬಿಜೆಪಿದವ್ರಾಗ್ರಿ ಕಾಂಗ್ರೆಸ್ದವ್ರಿ ಜೆಡಿದವ್ರು। ಇಲ್ಲಿ ಒಂದು ಮಹಿಳೆಗೆ ಬಡ ಕುಟುಂಬಕ್ಕೆ ಒಬ್ಬರಾದ ಹೋಗಿರೇನ್ರಿ? ಮಿನಿಸ್ಟ್ರು ಬಿ ಇಲ್ಲ, ಸಿ ಎಮ್ ಇಲ್ಲ, ಆಗಲಿ ಒಂದು ಶಾಸಕರಿಗೆ ಹೋಗಿರೇನ್ರಿ? ನಾಚಿಗೆ ಬರಬೇಕು ನಮ್ಮ ಸರ್ಕಾರಕ್ಕೆ। ಏನು ಒಂದು ಬಡ ಕುಟುಂಬ ಅಂದ್ರೆ ನನಗೆ ಏನು ತಿಳ್ಕೊಂಡ್ರಿ ನೀವು? ಅದು ಒಂದು ಜೀವ ರೀ, ಆ ತಂದೆ ತಾಯಿ ಎಷ್ಟೋ ಕನಸು ಕಂಡಿರ್ತಾರೆ, ಆ ಕನಸಿಗೆ ನುಚ್ಚು ಮಾಡೋಂಥ ಸರ್ಕಾರ, ಈ ಸರ್ಕಾರ ಬರೋಂಥ ದಿನದಲ್ಲಿ ನಾಶ ಆಗುತ್ತೆ ಅಂತ ನಾ ಈ ಮೀಡಿಯಾ ಮುಖಾಂತರ ಹೇಳ್ತೀನಿ ರೀ। ಕಲ್ಯಾಣ ಕರ್ನಾಟಕ ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ಹೋರಾಟಗಾರರಾಗಿರುವಂತಹ ದತ್ತು ಅವರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ। ದತ್ತು ಅವರೇ ನಮಸ್ಕಾರ। ದತ್ತು ಅವರೇ ಕೇಳಿಸ್ತಿದ್ಯಾ? ಈಗ ನಿರಂತರವಾಗಿ ಈ ರೀತಿಯಾದಂತಹ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾನೆ ಇದ್ದಾವೆ, ಆದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ಕೊಂಡು ಬಂದಂತಹ ಸರ್ಕಾರ ಬೇಟಿಗಳಿಗೆ ರಕ್ಷಣೆ ಕೊಡುವಲ್ಲಿ ವಿಫಲವಾಗಿದೆಯಾ ಅಂತ? ಇವರು ಬೇಟಿ ಪಡಾವ್ ಬೇಟಿ ಬಚಾವ್ ಅಂತ ಇವರು ಮಾತಲ್ಲಿ ಮಾತ್ರ ಹೇಳ್ತಾರೆ ಸರ್, ಬಟ್ ಬೇಟಿಗೆ ರಕ್ಷಣಾ ಕೊಡಬೇಕು ಸರ್ಕಾರ, ಬಿಜೆಪಿ ಸರ್ಕಾರ ಯಾವ್ದು ರಕ್ಷಣಾ ಇಲ್ಲೇ ತಕ್ಕ ಯಾವ ಬೇಟಿ ಪಡಾವ್ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ। ಒಂದನೇದಾಗಿ ಇದು ಒಂದು ಬಡು ಕುಟುಂಬದವರಿಗೆ ಆಗಿದೆ ಅಂತ ಆಗಿದೆ। ಈ ಆಳಂದ ಗ್ರಾಮಕ್ಕೆ ಹೋಗಿ ಅಲ್ಲಿ ಉಸ್ತುವಾರಿ ಮಿನಿಸ್ಟರ್ ಭೇಟಿ ನೀಡೋದಾಗ್ಲಿ ಅಥವಾ ಶಾಸಕರಾಗ್ಲಿ ಅಲ್ಲಿ ಹೋಗಿ ಆ ಬಡು ಕುಟುಂಬಕ್ಕೆ ಯಾರು ಭೇಟಿ ನೀಡಿಲ್ಲ, ಶಾಂತದ ಕೂಡ ಹೇಳಿದೆ ಸರ್ ಇಲ್ಲಿವರೆಗೆ ಅಲ್ಲ। ಮತ್ತೊಂದ್ ಕಡೆ ನಾವು ನೋಡಿದ್ವಿ ತಮ್ಮ ಏನು ರಾಜಕೀಯ ಒಂದು ಏನು ಬೇಳೆ ಬೇಯಲಿಕ್ಕೆ ಅಂತ ಹೇಳಿ ಆಗುವಂತಹ ಸಾವುಗಳು, ಈ ಧಾರ್ಮಿಕ ಹಿಂಸಾಚಾರದಲ್ಲಿ ಆದಂತಹ ಸಾವುಗಳಿಗೆ ಸಿಎಂ ಅವರು ಭೇಟಿ ಕೊಡ್ತಾರೆ, ಸಚಿವರೆಲ್ಲರೂ ಕೂಡ ಭೇಟಿ ಕೊಡ್ತಾರೆ, 20 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ। ಆದ್ರೆ ಈ ಒಂದು ಪ್ರಕರಣಗಳಲ್ಲಿ ಏನು ನಮ್ಮ ದೇಶದ ಮಹಿಳೆಯರು, ಸಣ್ಣ ಪುಟ್ಟ ಬಾಲಕಿಯರಿದ್ದಾರೆ, ಇಂಥವರ ಮೇಲೆ ಆಗುವಂತಹ ಗಂಭೀರವಾದಂತಹ ದೌರ್ಜನ್ಯಕ್ಕೆ ಇಲ್ಲಿ ಸರ್ಕಾರ ಮಿಡಿಯುವಂತಹ ಕನಿಷ್ಠ ಒಂದು ಮಾನವೀಯತೆಯು ಸರ್ಕಾರ ಕಳೆದುಕೊಂಡಿದೆಯಾ ಅಂತ? ಸರ್, ಇವರು ಒಂದು ಏನು ವಿಷಯ ಅಂದ್ರೆ ಸರ್, ಇವರು ಈ ಸರ್ಕಾರದವರು ಏನು ಇಲ್ಲಿಂದ ಮುರಣಿಯವರು ಉಸ್ತುವಾರಿ ಮಿನಿಸ್ಟರ್ ಕಲಬುರಗಿ ಮಿನಿಸ್ಟರ್ ಅಟ್ಲೀಸ್ಟ್ ಅವರಾದ್ರೂ ಹೋಗಿ ಆ ಮನೆಗೆ ಶಾಂತಿಯಿಂದ ಹೇಳಬೇಕು. ಮತ್ತೆ ಸರ್ಕಾರ ಏನಪ್ಪಾ ಅಂದ್ರೆ ಸರ್ ಇನ್ನೊಂದು ಆ ಏನು ಆ ಮಹಿಳೆಗೆ ಅತ್ಯಾಚಾರ ಮಾಡಿದನ ಅವರು ಅವರಿಗೆ ತಡಿಪಾರ ಊರ್ ಬಿಟ್ಟು ತಡಿಪಾರ ಬಿಡ್ಬೇಕು. ಅವರಿಗೆ ಒಂದು ಅವ್ರ ಆಸ್ತಿ ಪುರ ಜಪ್ತಿ ಮಾಡ್ಬೇಕಂತ ನಮ್ಮ ಸಿಎಂ ಅವರಿಗೆ ನಾವು ಮನೆ ಕೊಟ್ಟು ಈ ವಿಷಯವಾಗಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ರ ಅವರು ಇಲ್ಲಿ ಇಲ್ಲ. ನೋಡಿ ಸರ್, ನಾನು ಒಂದು ಎರಡು ಗೊಂಬೆ ಮಾಡೀನಿ, ಆ ರಾಕ್ಷಸಗಳು ಗೊಂಬೆ ಮಾಡೀನಿ, ಗೊಂಬೆ ಮಾಡಿ ಸುಮ್ನೆ ಗೊಂಬೆ ಬೆಂಕಿ ಹಚ್ಚಕ್ಕೆ ಹೋದ್ರೆ ಬೆಂಕಿ ಹಚ್ಚಕ್ ಬಿಟ್ಟಿಲ್ಲ ಸರ್ಕಾರ. ಇವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಅವ್ರಿಗೆ ನಮಗ್ ವಾದ ನಿವಾದ ಆಯ್ತು. ಆ ಮಹಿಳೆಯರು ಹುಡುಗಿಯವರು ಆಕ್ರೋಶ ಪಟ್ಟಿ ಆ ಗೊಂಬಿಗೆ ಬೆಂಕಿ ಹಚ್ಚಕ್ ಹೋದ್ರೆ ಅವ್ರು ಬಿಡ್ಲಿಲ್ಲ, ಕಸ್ಬನ್ ಗಾಸಿ ತಗೊಂಡ್ಬಿಟ್ರು ಅವ್ರು. ಮತ್ತೆ ಇಲ್ಲೇ ಒಂದು ಗೊಂಬಿಗೆ ಬೆಂಕಿ ಹಚ್ಚಕ್ ಬಿಡಲ್ಲ ಅನ್ನಲ್ಲ ಇವ್ರು. ಅಲ್ಲಿ ಏನು ಶಾಂತನ ಹೇಳ್ತಾರ, ಏನು ಭೇಟಿ ಪಡೋ ಅಂತ ಹೇಳ್ತಾರೆ ಇವರು. ಯಾವ್ದು ಭೇಟಿ ಪಡೋ ಭೇಟಿ ಬರ್ತದೆ ಇದು ಅವ್ರಿಗೆ ಸುಮ್ನೆ ವೋಟ್ ಬ್ಯಾಂಕಿಗೋಸ್ಕರ ಸರ್. ಓಕೆ ಓಕೆ ಹೇಳಿ ಹೇಳಿ. ಇವ್ರು ಮಾಡೋದು ನಾನು ಹೇಳಪ್ಪ ಅಂದ್ರೆ ನಾವು ಓಟ್ಗಾರ ಇವ್ರು ವೋಟ್ ಬ್ಯಾಂಕಿಗಾಗಿ ಇದೆಲ್ಲ ಕೆಲಸ ಮಾಡ್ತಾರೆ ಹೊರತು ಮಹಿಳೆಯರ ರಕ್ಷಣೆಗಾಗಿ ಮಾಡಲ್ಲ. ಅವ್ರು ಈಗ ಎಲೆಕ್ಷನ್ ಇದೆ, ವೋಟ್ ಬ್ಯಾಂಕಿಗೋಸ್ಕರ ಮನೆಗೆ ಬರ್ತಾರ, ಬಡಗುರಿ ಕಾಲು ಹಿಡಿತಾರ, ಮುಜುಕರಿಗೆ ಎತ್ಕೊಂಡು ಹೋಗಿ ಓಟ್ ಹಾಕಿಸ್ತಾರ. ಈ 14 ವರ್ಷ ಮಹಿಳೆಯರ ಮನೆಗೆ ಯಾಕೆ ಹೋಗಿಲ್ಲ ಅಂತ ಅವ್ರಿಗೆ ಇದೇ ಪ್ರಶ್ನೆ, ಯಾಕೆ ಹೋಗಿಲ್ಲ ಅಂತ. ಓಕೆ, ಧನ್ಯವಾದಗಳು ದತ್ತು ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.